ಬ್ರೇಕ್ ನಂತರ ಚೌಚೌಬಾತ್ಗೆ ಸ್ವಾಗತ ವೀಕ್ಷಕರೇ. ಮತ್ತೊಂದಷ್ಟು ಚೌಚೌಬಾತ್ನ ಬಡಿಸೋದಕ್ಕೆ ನಿಮ್ಮ ಗೆಳತಿಯರು ನಾವಿಬ್ರು ಈಗ ರೆಡಿ ಆಗಿದ್ದೀವಿ. ಈಗ ನೆಕ್ಸ್ಟ್ ಸರ್ದಿ ಏನು, ನನ್ನ ಎದುರುಗಡೆ ಕಾಫಿ ರೆಡಿ ಆಗಿದೆ, ಬಿಸಿ ಬಿಸಿ ಆಗಿದೆ. ಸೊ ನೀವು ಕೂಡ ಕಾಫಿ ಕುಡಿಬೇಕು, ನಿನ್ಗಂತೂ ತುಂಬಾ ಹ್ಯಾಬಿಟ್ ಇದೆ ಅನ್ಕೋತೀವಿ. ದಿವ್ಯ ಬೈತಾರ ಅಂತ ಅಲ್ಲಿಟ್ಟಿದ್ದೀನಿ, ಅಷ್ಟು ದೂರ ಇಟ್ಟಿದ್ದೀನಿ ಕಾಫಿ ಕಪ್ನ. ನಾನಿವತ್ತು ಹತ್ರ ಇಟ್ಕೊಂಡಿದ್ದೀನಿ. ಸೊ ನೆಕ್ಸ್ಟ್ ಬೈಟ್ ಟು ಕಾಫಿ ಅಂದ್ರೆ ನಾವು ಕಾಫಿ ಕುಡಿಯುವಾಗ ಯಾರಾದ್ರೂ ಒಬ್ರು ಸೆಲೆಬ್ರಿಟಿ ಜೊತೆ ಚಿಟ್ ಚಾಟ್ ಮಾಡ್ತಾ ಇದ್ರೆ ಚೆನ್ನಾಗಿರುತ್ತಲ್ಲ. ಸೊ ಇವತ್ತು ಕೂಡ ಒಬ್ರು ಸೆಲೆಬ್ರಿಟಿ ಇದ್ದಾರೆ, ಪಬ್ಲಿ ಗರ್ಲ್ ಸ್ಯಾಂಡಲ್ವುಡ್ ನ ಕಪ್ಪು ಬಳೆಗಳ ಸುಂದರಿ. ಸಾಕು ಅಷ್ಟೇ ಅಲ್ವಾ? ಯಾರು ಅಂತ ಅವ್ರೆ, ಯಾರು ಅಂತ ನೀವೇ ನೋಡಿ ಇವತ್ತಿನ ಬೈಟ್ ಟು ಕಾಫಿಯಲ್ಲಿ. ವೆಲ್ಕಮ್ ಟು ಬೈ ಟು ಕಾಫಿ. ಇವತ್ತಿನ ಬೈ ಟು ಕಾಫಿ ವಿತ್ ಖ್ಯಾತ ನಟಿ ಹರ್ಷಿಕಾ ಪೂರ್ಣಚ. ಹರ್ಷಿಕಾ ಗುಡ್ ಮಾರ್ನಿಂಗ್. ಹಾಯ್ ಗುಡ್ ಮಾರ್ನಿಂಗ್ ಎಲ್ಲಾ ವೀಕ್ಷಕರಿಗೂ, ಗುಡ್ ಮಾರ್ನಿಂಗ್. ಹಾಗೇನೆ ಬೈ ಟು ಕಾಫಿಗೆ ಸ್ವಾಗತ. ಸೋ ಲೆಟ್ಸ್ ಹ್ಯಾವ್ ವಿತ್ ಕಾಫಿ. ವಿತ್ ಕಾಫಿ ಓಕೆ. ನೀವು ಸಾಕಷ್ಟು ಕಡೆ ಮಾತನಾಡ್ತಾ ಫಿಲ್ಮ್ಗಳ ಬಗ್ಗೆ ಮಾತಾಡಿರ್ತೀರಿ. ಸೊ ನಮ್ಮ ಶೋ ಇರದೆ ಔಟ್ ಆಫ್ ಫಿಲ್ಮ್ ನಿಮ್ಮ ಕ್ಷೇತ್ರ ಬಿಟ್ಟು ಬೇರೆದ್ ಮಾತಾಡೋಣ. ಓಕೆ, ದಿಸ್ ಇಸ್ ಸ್ಪೆಷಲ್. ಸೊ ನಿಮ್ಮ ಈ ಸ್ಪೆಷಲ್ ಡೇಸ್ ಅಂತಂದ್ರೆ ಅದಂತರ ಬಾಲ್ಯ. ಸೊ ನಿಮ್ಮ ಬಾಲ್ಯದ ಬಗ್ಗೆ ನೆನೆಸ್ಕೊಳ್ಳೋದಾದ್ರೆ, ನನ್ನ ಸ್ಕೂಲ್ ಡೇಸ್, ಕಾಲೇಜ್ ಡೇಸ್, ನಾನು ಲಾಸ್ಟ್ ಇಯರ್ ತಾನೇ ನನ್ನ ಇಂಜಿನಿಯರಿಂಗ್ ಕಂಪ್ಲೀಟ್ ಮಾಡಿದೆ. ಇಟ್ ವಾಸ್ ವೆರಿ ಮೆಮರಬಲ್. ಅಂದ್ರೆ ಸಿನಿಮಾದವ್ರಿಗೂ ಕೂಡ ನನ್ನ ಒಂದು ಸ್ಟಡಿ ಕರಿಯರ್ ತುಂಬಾ ಚೆನ್ನಾಗಿ ಗೊತ್ತು. ಯಾಕಂದ್ರೆ ಶಿವಣ್ಣ, ಪುನೀತ್ ರಾಜ್ಕುಮಾರ್ ಪ್ರತಿಯೊಬ್ರು ನಾನು ಎಲ್ಲಿ ಮೀಟ್ ಮಾಡಿದ್ರು ಫಸ್ಟ್ ಕೇಳೋ ಕ್ವೆಶ್ಚನ್ ಎಷ್ಟು ಸ್ಕೋರ್ ಮಾಡಿದ್ಯಮ್ಮ ಎಕ್ಸಾಮ್ನಲ್ಲಿ. ಸೊ ಐ ಆಮ್ ಲೈಕ್, ಯುನೋ, ಭಜಾ ಹಂಗ್ ಕೇಳಿ ನಾನು ಯಾವ ಸಿನಿಮಾ ಮಾಡ್ತಾ ಇದೀನಿ, ಯಾವ್ದ್ ರಿಲೀಸ್ ಅಂತ ಕೇಳಿ. ಹಿ ಡಸ್ಂಟ್ ಆಸ್ಕ್ ಮಿ ದಟ್. ಶಿವಣ್ಣ ನನ್ ಭಾಯ್ಜಾನ್ ಅಂತ ಕರೆಯೋದು. ಸೊ ಐ ಫೀಲ್ ಒನ್ ವೇ ಇಟ್ ಇಸ್ ರಿಯಲಿ ಗುಡ್. ನಾನು ತುಂಬಾ ಚಿಕ್ಕ ವಯಸ್ಸಿಗೆ ಇಂಡಸ್ಟ್ರಿಗೆ ಬಂದೆ, ಅದ್ ನನಗೆ ಪ್ರಾಬ್ಲಮ್ ಆಗಿಲ್ಲ. ಯಾಕಂದ್ರೆ ಇಡೀ ಇಂಡಸ್ಟ್ರಿ ನನಗೆ ಸಪೋರ್ಟ್ ಮಾಡ್ತು. ಕಾಲೇಜ್ ಡೇಸ್ ಬರೋದ್ ಹೊತ್ತಿಗೆ ಅಂದ್ರೆ ಟೆಂತ್ ಆ ಟೈಮ್ ನಲ್ಲಿ ನೀವು ಫಿಲ್ಮ್ಗೆ ಎಂಟರ್ ಆಗಿದ್ದು. ಸೊ ಆವಾಗ ಸ್ಟಾರ್ ನಮ್ ಸ್ಕೂಲಲ್ಲಿ ಇದ್ದಾರೆ ಅಂತ ಹೆಂಗ್ ರಿಯಾಕ್ಟ್ ಮಾಡ್ತಿದ್ರು ಅಂತ? ಆಕ್ಚುಲಿ ನಾನು ಟೆಂತ್ ಪಾಸ್ ಆಗಿ ರಜದಲ್ಲಿ ಇದ್ದಾಗ ನನಗೆ ಮೂವಿ ಆಫರ್ ಬಂದಿದ್ದು, ಪಿ ಯು ಸಿ ಸಿನಿಮಾ, ನನ್ನ ಫಸ್ಟ್ ಸಿನಿಮಾ. ಆ ಸಿನಿಮಾ ಶೂಟಿಂಗ್ ಮುಗಿಸಿ ನಾವು ರಿಲೀಸ್ ಮಾಡಿದಾಗ ನನ್ನ ಸೆಕೆಂಡ್ ಪಿ ಯು ಸಿ ಪಾಸ್ ಆಗಿದ್ದೆ. ಸೊ ಅವಾಗ ನನಗೆ ಇಂಜಿನಿಯರಿಂಗ್ ಸೀಟ್ ಸಿಕ್ಕಿತ್ತು, ನನ್ನ ಕೇಂಬ್ರಿಡ್ಜ್ ಅಲ್ಲಿ ಅಡ್ಮಿಷನ್ ಆಗಿತ್ತು, ಎಲ್ಲ ಆಗೋಗಿತ್ತು. ಯಾರಿಗೂ, ನನ್ನ ಕ್ರೈಸ್ಟ್ ಕಾಲೇಜಲ್ಲಿ ನಾನು ಪಿ ಯು ಮಾಡಿದ್ದು, ಕ್ರೈಸ್ಟಲ್ಲಿ ಇದ್ದಿದ್ ಯಾವ ಫ್ರೆಂಡ್ಸಿಗೂ ನಾನು ಹೀರೋಯಿನ್ ಅಂತ ನಾನು ಹೇಳಿರಲಿಲ್ಲ. ಅಂದ್ರೆ ಕ್ಲಾಸ್ಮೇಟ್ಸ್ ಹೇಳಿರಲಿಲ್ಲ, ತುಂಬಾ ಥಿಕ್ ಫ್ರೆಂಡ್ಸ್ ಯಾರು ಇದ್ರು ಅವ್ರಿಗೆ ಮಾತ್ರ ಗೊತ್ತಿತ್ತು. ಬಟ್ ಎಂಜಿನಿಯರಿಂಗ್ ನಾನು ಜಾಯ್ನ್ ಆಗಿದ ತಕ್ಷಣ ಐ ವಾಸ್ ಅ ಸ್ಟಾರ್. ಐ ಮೀನ್, ನನ್ನ ಸಿನಿಮಾ ರಿಲೀಸ್ ಆಗಿತ್ತು, ಎಲ್ಲಾ ಕಡೆ ಹೋರ್ಡಿಂಗ್ಸ್, ಪ್ರಮೋಷನ್ಸ್ ಗೆ ಹೋದಾಗ ನನ್ನ ಟಿವಿನಲ್ಲಿ ನೋಡ್ತಾ ಇದ್ರು ಎಲ್ಲಾರು, ಖುಷಿ ಆಗ್ಬಿಡ್ತು ಎಲ್ಲಾರ್ಗು. ಅಂಡ್ ನನ್ನ ಸಿನಿಮಾ ನೋಡಿದವರು ಕೂಡ ಯು ಆರ್ ವೆರಿ ಗುಡ್ ಹಾಗೆ ಹೀಗೆ ಅಂತ. ಸೊ ದಟ್ ವಾಸ್ ಅ ವೆರಿ ಗುಡ್ ಎಕ್ಸ್ಪೀರಿಯನ್ಸ್. ಕರೆಕ್ಟ್, ಓಕೆ. ಸೊ ನಿಮ್ಮ ಟೀನೇಜ್ ನಲ್ಲಿ ಕ್ರಶಸ್ ಇದ್ರ? ಕ್ರಾಶಸ್ ಅಂದ್ರೆ ಪ್ರಪೋಸಲ್ಸ್ ಸಾಕಷ್ಟು ಬಂತು. ನಾನು ಟೆಂತ್ ಅಲ್ಲಿ ಇದ್ದೆ ಅನ್ಸುತ್ತೆ. ದೇ ವಾಸ್ ಒನ್ ಗೈ ಇನ್ ಸೆವೆಂತ್ ಸ್ಟ್ಯಾಂಡರ್ಡ್, ಹಿ ಕೇಮ್ ಟು ಮೀ. ತುಂಬಾ ಲೇಟ್ ಆಗಿ ಸೇರಿಸಿದ್ರು ನನ್ನ ಸ್ಕೂಲ್ಗೆ. ಸೊ ಐ ಆಮ್ ಜಸ್ಟ್ 3 months ಎಲ್ಡರ್ ಟು ಯು ಅಷ್ಟೇ. ನಿಮ್ಮನ್ನ ತುಂಬಾ ಬೇಗ ಸೇರಿಸ್ಬಿಟ್ಟಿದ್ದಾರೆ, ನನ್ನ ಡೇಟ್ ಆಫ್ ಬರ್ತ್ ಪ್ರತಿಯೊಂದು ಗೊತ್ತು ಅವ್ರಿಗೆ. ಐ ವಾಸ್ ಇನ್ ಟೆಂತ್ ಸ್ಟ್ಯಾಂಡರ್ಡ್, ಹಿ ವಾಸ್ ಇನ್ ಸೆವೆಂತ್ ಸ್ಟ್ಯಾಂಡರ್ಡ್. ಐ ವಾಸ್ ಲೈಕ್, ಯು ಆರ್ ನಾಟ್ ಈವನ್ ಇನ್ ಹೈ ಸ್ಕೂಲ್, ಕಮ್ ಟು ಹೈ ಸ್ಕೂಲ್ ದೆನ್ ಲೆಟ್ ಮೀ ಸೀ ಅಂತ. ಸೊ ವಾಟ್ ಈ ಟೆಲ್ಸ್ ಮೀ ಇಸ್, ಹೈ ಸ್ಕೂಲಿಗೆ ನಾನ್ ಬರೋಷ್ಟ್ರಲ್ಲಿ ನೀವು ಪಾಸ್ ಔಟ್ ಆಗಿ ಕಾಲೇಜ್ಗೆ ಹೋಗ್ಬಿಟ್ಟಿರ್ತೀರಾ, ಮೀಟ್ ಮಾಡಕ್ಕೆ. ಸೊ ನೀವು ಫಸ್ಟ್ ಆಟೋಗ್ರಾಫ್ ಹಾಕಿದ್ದು ನೆನಪಿದ್ಯಾ? ಓ ಯೆಸ್, ನನ್ನ ಫಸ್ಟ್ ಸಿನಿಮಾ ಶೂಟ್ ಮಾಡಿದಾಗ ನಾವು ಫಸ್ಟ್ ಸಾಂಗ್ ಶೂಟಿಗೆ ಹೋಗಿದ್ದು. ಸಾಂಗ್ ಶೂಟಿಗೆ ಎಲ್ಲ ಹುಬ್ಳಿ, ಧಾರವಾಡ, ಗೋವಾ, ಗೋಕಾಕ್, ಈ ತರ ಎಲ್ಲ, ಕಾರವಾರ ಎಲ್ಲ ಹೋಗಿದ್ವಿ ನಾವು. ಅವಾಗ ಫಸ್ಟ್ ನಾವು ಲೊಕೇಶನ್ ಹೋಗಿ ರೀಚ್ ಆಗಿದ್ದು ಹುಬ್ಳಿಗೆ. ಹುಬ್ಳಿಯಲ್ಲಿ ಒಂದು ಚಿಕ್ಕ ಮಗು ಬಂದ್ಬಿಟ್ಟು ಆಟೋಗ್ರಾಫ್ ಅಂತ ಕೇಳ್ತು. ನಾನು ನಿಂಗೆ ನಾನು ಗೊತ್ತಾ ಅಂತ ಕೇಳಿದೆ. ಅದಕ್ಕೆ ಆ ಮಗು, ನಾನು ನಿಮ್ಮೆಲ್ಲ ಫಿಲ್ಮ್ ನೋಡಿದೀನಿ ಅಂತ ಹೇಳಿದ್ರು. ಐ ಮೀನ್, ಐ ವಾಸ್ ಜಸ್ಟ್ ಡೂಯಿಂಗ್ ಮೈ ಫಸ್ಟ್ ಮೂವಿ ಅಂಡ್ ಆ ಮಗು ಬಂದ್ಬಿಟ್ಟು ನಾನು ನಿಮ್ಮೆಲ್ಲ ಫಿಲ್ಮ್ ನೋಡಿದೀನಿ ಅಂತ. ಅವಾಗ ನಾನು ಯಾವ ಸಿನಿಮಾ ನೋಡಿದ್ಯಪ್ಪ ಅಂದಾಗ ಐ ವಾಸ್ ಬ್ಲಿಂಕಿಂಗ್, ಹೇಳಕ್ ಆಗ್ತಾ ಇಲ್ಲ, ಬಿಕಾಸ್ ದಟ್ ವಾಸ್ ಮೈ ಫಸ್ಟ್ ಫಿಲ್ಮ್. ಸೊ ದಟ್ ವಾಸ್ ಅ ವೆರಿ ನೈಸ್ ಎಕ್ಸ್ಪೀರಿಯನ್ಸ್. ನೀವು ಹೀರೋಯಿನ್ ಅಂದ್ಮೇಲೆ ನೀವು ಡಯಟ್ ಕಾನ್ಶಿಯಸ್ ಅದೆಲ್ಲ ಇದ್ದೇ ಇರುತ್ತೆ. ಈ ಸ್ಕಿನ್ ಇಷ್ಟು ಚೆನ್ನಾಗಿದೆ ಸ್ಕಿನ್, ಅದ್ರ ಗುಟ್ಟೇನು ಅಂತ. ವಾಟ್ ಐ ಫೀಲ್ ಇಸ್, ನೀವು ಮನಸ್ಸಲ್ಲಿ ನಿಮ್ಮ ಫೇಶಿಯಲ್ ಬ್ಯೂಟಿಫುಲ್ ಆಗಿ ಇಟ್ಕೊಳ್ಳೋದು ದೊಡ್ಡ ವಿಷಯ ಅಲ್ಲ, ನಿಮ್ಮ ಮನ್ಸ್ ಬ್ಯೂಟಿಫುಲ್ ಆಗಿರ್ಬೇಕು. ಸೊ ದ ಫೇಶಿಯಲ್ ಎಕ್ಸ್ಪ್ರೆಷನ್ ಕಮ್ಸ್ ಫ್ರಮ್ ಯೋರ್ ಹಾರ್ಟ್. ಸೊ ಇಫ್ ಯು ಹ್ಯಾಪಿ, ಎಕ್ಸಾಕ್ಟ್ಲಿ, ಇಫ್ ಯು ಹ್ಯಾಪಿ ಫ್ರಮ್ ಯೋರ್ ಹಾರ್ಟ್,
ಅದ್ ಮುಖದಲ್ಲಿ ಕಾಣುತ್ತೆ. ನಾನು ಸೂಪರ್ ಒಬ್ಸೆಸ್ಡ್ ಗರ್ಲ್, ನನಗೆ ನಾನಂದ್ರೆ ತುಂಬಾ ಪ್ರೀತಿ. ಸೊ ಆತರ ಕನ್ನಡಿ ನೋಡ್ಕೊಂಡು ಐ ಲವ್ ಯು ಅಂತ ನಿಮಗ್ ನೀವೇ ಹೇಳ್ಕೊಳ್ಳಿ, ಖುಷಿ ಆಗುತ್ತೆ. ಹಂಗಾಗಿನೇ ನಮ್ ಕನ್ನಡಿಗರೆಲ್ಲರೂ ನಿಮ್ಮನ್ನ ಅಷ್ಟು ಇಷ್ಟಪಡೋದು ಅಂತ ಅನ್ಸುತ್ತೆ. ಥ್ಯಾಂಕ್ ಯು ಸೋ ಮಚ್, ಹ್ಯಾವ್ ಅ ನೈಸ್ ಡೇ ಅಂಡ್ ನೈಸ್ ಫ್ಯೂಚರ್. ಥ್ಯಾಂಕ್ ಯು ಸೋ ಮಚ್ ಅಂಡ್ ಆಲ್ ಆಫ್ ಯು, ತುಂಬಾ ಒಳ್ಳೆ ದಿನ ಆಗ್ಲಿ ನಿಮ್ಗೆ ಇವತ್ತು. ಹ್ಯಾವ್ ಅ ಗ್ರೇಟ್ ಡೇ. ವೀಕ್ಷಕರೇ, ಇದು ಇವತ್ತಿನ ಬೈ ಟು ಕಾಫಿ ವಿತ್ ಹ್ಯಾಪಿ ಹರ್ಷಿಕಾ. ಮತ್ತೆ ನಾಳೆ ಇನ್ನೊಬ್ಬ ಅತಿಥಿಯೊಂದಿಗೆ ಬೈ ಟು ಕಾಫಿ. ಎಸ್, ಹ್ಯಾಪಿ ಗರ್ಲ್ ಜೊತೆ ಬೈ ಟು ಕಾಫಿ ಕುಡ್ದಿದ್ದಾಯ್ತು ಹರ್ಷಿಕಾ. ಯಾವಾಗ್ಲೂ ಹಾಗಲ್ಲ, ಮಾತಾಡಕ್ ಶುರು ಮಾಡಿದ್ರೆ ನಿಲ್ಸಾಪ್. ಬಬ್ಲಿ ಗರ್ಲ್ ಅನ್ನೋದಕ್ಕೆ ಪಕ್ಕಾ ಎಕ್ಸಾಂಪಲ್ ಹರ್ಷಿಕಾ, ಯಾವಾಗ್ಲೂ ಬಬ್ಲಿ ಬಬ್ಲಿ ಆಗೇ ಇರ್ತಾ. ಓಕೆ, ವಾಟ್ ನೆಕ್ಸ್ಟ್ ದಿವ್ಯ? ನೆಕ್ಸ್ಟ್ ಲಾ ಪಾಯಿಂಟ್. ಈಗಾಗಲೇ ಸಾಕಷ್ಟು ಬಾರಿ ನಾವು ಹೇಳಿದೀವಿ ಕಬ್ಬಿಣದ ಕಡಲೆ ಕಾನೂನು. ಸೊ ಅದನ್ನ ನಾವು ನಿಮ್ಗೆ ಸುಲಭವಾಗಿ ಹೇಳ್ಕೊಡುವಂಥದ್ದು. ಎಷ್ಟೋ ಜನಕ್ಕೆ ಎಷ್ಟೋ ವಿಷಯಗಳು ಗೊತ್ತಿರಲ್ಲ, ನಮ್ದೊಂದು ಪ್ರಾಮಾಣಿಕ ಪ್ರಯತ್ನ ನಿಮ್ಗೆ ಲಾ ಪಾಯಿಂಟ್ ಅನ್ನ ತಿಳಿಸ್ಕೊಡುವಂಥದ್ದು. ಇವತ್ತೇನಿದೆ, ನನಗೂ ಕ್ಯೂರಿಯಸ್ ಆಗ್ತಿದೆ, ನನಗೂ ಗೊತ್ತಿಲ್ಲ ಏನಿದೆ ಅಂತ ಹೇಳಿ. ಸೊ ನೋಡಿ ಲಾ ಪಾಯಿಂಟ್. ನಮಸ್ಕಾರ ಸ್ನೇಹಿತರೆ, ಲಾ ಪಾಯಿಂಟ್ಗೆ ಸ್ವಾಗತ. ನಾವು ಈ ಎಂಪ್ಲಾಯೀಸು, ಸ್ಮಾಲ್ ಬಿಸ್ನೆಸ್ ಮೆನ್ನು, ಆಮೇಲೆ ಮನೆ ಬಾಡಿಗೆಯಿಂದ ಹೇಗೆ ಆದಾಯ ಬಂದರೆ ರೈತರಿಗೆ ಕಟ್ತಾರೆ ಅಂತ ನೋಡಿದ್ವಿ. ಇವತ್ತು ಬಹಳ ಮುಖ್ಯವಾದ ಈ ಆಸ್ತಿಗಳೆಲ್ಲ ಮಾರಾಟ ಮಾಡಿದಾಗ ತಗೊಂಡಾಗ ಅದು ಹೇಗೆ ಆದಾಯ ತೆರಿಗೆ ಇನ್ಕಮ್ ಟ್ಯಾಕ್ಸ್ ತುಂಬಬೇಕು ಅಂತ ನಾವು ನೋಡೋಣ. ಮುಖ್ಯವಾಗಿ ಯಾವುದೇ ರೀತಿ ಪ್ರಾಪರ್ಟೀಸ್, ಅದು ಮನೆ ಇರ್ಬೋದು, ಸೈಟ್ ಇರ್ಬೋದು, ಅಗ್ರಿಕಲ್ಚರ್ ಲ್ಯಾಂಡ್ ಇರ್ಬೋದು, ಯಾವುದೇ ರೀತಿ ಬಿಲ್ಡಿಂಗ್ಗಳಿರ್ಬೋದು, ಇವು ಮಾರಾಟ ಆದಾಗ ಏನಾಗುತ್ತೆ ಅಂತಂದರೆ ನಾವು ಸಬ್ರಿಷ್ ಆಫೀಸ್ಗೆ ಹೋಗ್ಲೇಬೇಕಾಗುತ್ತೆ. ಸಬ್ರಿಷ್ ಆಫೀಸಲ್ಲಿ ಅದನ್ನು ದಾಖಲೆನ ರಿಜಿಸ್ಟ್ರೇಷನ್ ಮಾಡಲೇಬೇಕಾಗುತ್ತೆ. ಆ ರಿಜಿಸ್ಟ್ರೇಷನ್ ಆದಮೇಲೆ ಏನು ನಡೆಯುತ್ತೆ ಅಂತಂದರೆ, ಆ ಯಾವ ಸಬ್ರಿಷ್ಟರ್ ಇರ್ತಾರೆ ಅವರು ಪ್ರತಿ ವರ್ಷಕ್ಕೊಂದ್ಸಲಿ ಸಿ ಡಿನಲ್ಲಿ ಇನ್ಕಮ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟ್ಗೆ ಯಾರು ಈ ಆಸ್ತಿನ ಮಾರಾಟ ಮಾಡಿದ್ರು, ಯಾರು ಈ ಆಸ್ತಿನ ತೊಗೊಂಡ್ರು, ಅದು ಸಂಪೂರ್ಣ ಮಾಹಿತಿನ ಅಲ್ಲಿ ಕೊಡ್ತಾರೆ. ಆಮೇಲೆ ನಿಮಗೆಲ್ಲ ತಿಳಿದಿರೋ ಹಾಗೆ ಅಲ್ಲೂ ಕೂಡ ಮತ್ತೆ ಪ್ಯಾನ್ ನಂಬರ್ ಮೆನ್ಷನ್ ಮಾಡ್ತೀವಿ. ಪ್ಯಾನ್ ನಂಬರ್ ಇಲ್ಲ ಅಂತಂದರೆ ಫಾರ್ಮ್ 60 ಮೆನ್ಷನ್ ಮಾಡ್ತೀವಿ. ಈ ಅದರಲ್ಲಿ ಸಬ್ರಿಜಿಸ್ಟ್ರಾರು ಇನ್ಫಾರ್ಮೇಷನ್ ಕೊಡುವಾಗ 25 ಲಕ್ಷಕ್ಕಿಂತ ಮೇಲಿರೋ ವ್ಯವಹಾರ, 25 ಲಕ್ಷಕ್ಕಿಂತ ಕಡಿಮೆ ಇರೋ ವ್ಯವಹಾರ ಅಂತ ಮತ್ತೆ ಅದನ್ನು ಬೈಫರ್ಕೇಶನ್ ಮಾಡಿ ಕೂಡ ಸಬ್ಮಿಟ್ ಮಾಡ್ತಾರೆ. ಈ 25 ಲಕ್ಷದ ಮೇಲ್ಪಟ್ಟ ವ್ಯವಹಾರಗಳನ್ನು ಆದಾಯ ತೆರಿಗೆ ಇಲಾಖೆ ತುಂಬ ಸೀರಿಯಸ್ ಆಗಿ ಅದನ್ನು ಅವರು ಪರ್ಸ್ಯೂ ಮಾಡ್ತಾರೆ. ಅವ್ರೇನು ಮಾಡ್ತಾರೆ ಅಂತಂದರೆ, ಯಾರ್ಯಾರು ವ್ಯವಹಾರ ಮಾಡಿದ್ರು, ಯಾರು ಪ್ಯಾನ್ ನಂಬರ್ ಹಾಕಿದ್ದಾರೆ, ಯಾರು ಪ್ಯಾನ್ ನಂಬರ್ ಹಾಕಿಲ್ಲ, ಆಮೇಲಿಂದ ಅದು ಎಷ್ಟಿದೆ, ಅವ್ರ ಇನ್ಕಮ್ ಟ್ಯಾಕ್ಸ್ ರಿಟರ್ನ್ ಫೈಲ್ ಮಾಡಿದ್ದಾರಾ, ಟ್ಯಾಕ್ಸ್ ಕಟ್ಟಿದಾರಾ ಇಲ್ವಾ ಅಂತ ಅಂದ್ಬಿಟ್ಟು. ಇದು ಸಾಮಾನ್ಯವಾಗಿ ಜನಗಳು ಏನಂತಾರೆ, ಏನು ಅನ್ಕೋತಾರೆ ಅಂತಂದರೆ, ನಾನು ಸೇಲ್ ಮಾಡಿಬಿಟ್ಟು 2 ವರ್ಷ ಆಯಿತು, ಅದೇಂಗೆ ಗೊತ್ತಾಗಲಿಲ್ಲ ಅಂತ ಹೇಳ್ತಾರೆ. ಇದು ಇನ್ಕಮ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟು ಈ ಮಾಹಿತಿನ ಅನಲೈಸ್ ಮಾಡಿ ನಿಮಗೆ ನೋಟಿಸ್ ಕೊಡೋದಕ್ಕೆ 1 ವರ್ಷ 2 ವರ್ಷ ಟೈಮ್ ತಗೊಳ್ಳುತ್ತೆ. ಸೊ ಇನ್ಕಮ್ ಟ್ಯಾಕ್ಸ್ ಅವರು ನೀವು ಮಾರಾಟ ಮಾಡಿದ 6 ವರ್ಷ ಆದಮೇಲೂ ಕೂಡ ಅವರು ನಿಮಗೆ ನೋಟಿಸ್ ಕೊಟ್ಬಿಟ್ಟು ನೀವು ತೆರಿಗೆ ಕಟ್ಟಿದ್ದೀರಾ ಅಂತ ಕೇಳ್ಬೋದು. ಹಾಗಾಗಿ ಸ್ನೇಹಿತರೆ, ಹಾಗಾದರೆ ನೀವು ಬಂದಿರೋ ಎಲ್ಲ ಇನ್ಕಮ್ ಟ್ಯಾಕ್ಸ್ ಇದೆ, ಇನ್ಕಮ್ಗೆ ಅಂದರೆ ಸೇಲ್ ಪ್ರಾಸಿಟ್ಸ್ಗೆ ನೀವು ಟ್ಯಾಕ್ಸ್ ಕಟ್ಟಬೇಕಾ? ಇಲ್ಲ, ಅದರಲ್ಲೂ ಕೂಡ ಕೆಲವಷ್ಟು ಉಳಿತಾಯಗಳಿದೆ ಅದು. ಆಮೇಲೆ ನೀವೇನಾದರೂ ಮೋಸ ಮಾಡಬೇಕು ಅಂತ ಏನಾದರೂ ಟ್ರೈ ಮಾಡ್ತಾ ಇದ್ರೆ ಅವ್ರಿಗೆ ಹೇಗೆ ಗೊತ್ತಾಗುತ್ತೆ ಅನ್ನೋದನ್ನು ಮತ್ತೆ ಮುಂದಿನ ಸಂಚಿಕೆಯಲ್ಲಿ ನೋಡೋಣ. ನಮಸ್ಕಾರ. ನೋಡಿದಿಲ್ಲ ಶ್ವೇತಾ, ಜನಕ್ಕೆ ಎಷ್ಟು ಮೊಂಡು ಬುದ್ಧಿ ಅಂತ ಹೇಳಿದ್ರೆ, ನಾನು ಅಲ್ಲೆಲ್ಲೋ ಇಟ್ಟಿರೋ ದುಡ್ಡು ಅದೆಂಗೆ ಗೊತ್ತಾಗ್ಬಿಡುತ್ತೆ, ಅದೆಂಗೆ ಗೊತ್ತಾಗ್ಬಿಡುತ್ತೆ ಅಂತ ಅನ್ಕೊಂಡಿದ್ದೀವಿ. ಆದರೆ ನಮ್ಮ ಕಾನೂನು ಎಷ್ಟು ಕ್ರಮಬದ್ಧವಾಗಿದೆ ನೋಡಿ. ದಿನಕ್ಕೊಂದೊಂದು ಲಾ ಪಾಯಿಂಟನ್ನು ನಾವು ಹೇಳ್ತಾ ಇದ್ದೀವಿ, ಪ್ರತಿಯೊಂದು ಕೂಡ ಪ್ರತಿಯೊಂದು ಲಾಗಳು ಹೆಂಗಿದ್ದಾವೆ ಅನ್ನೋದನ್ನು ತಿಳಿಸ್ಕೊಡ್ತಾ ಇದೆ. ಏನಂತೀಯಾ? ಖಂಡಿತವಾಗ್ಲೂ ಸರಳ ಸೂತ್ರ ಇದು, ಜನಕ್ಕೂ ಕೂಡ ತುಂಬ ಚೆನ್ನಾಗಿ ರೀಚ್ ಆಗುತ್ತೆ. ಓಕೆ, ಈಗ ಚಿಕ್ಕದೊಂದು ಬ್ರೇಕ್ ತಗೊಳ್ಳೋ ಸಮಯ ಅದಾದ ನಂತರ ನಿಮಗೋಸ್ಕರ ಬಿಸಿ ಬಿಸಿಯಾದ ಟಿಫನ್ ಬಾಕ್ಸ್ ಕಾಯ್ತಾ ಇದೆ. ಇನ್ನು ದೇಹದ ಆರೋಗ್ಯವನ್ನು ಕಾಪಾಡಿಕೊಳ್ಳೋ ನಿಟ್ಟಿನತ್ತ ಕಸರತ್ತು ಯಾವ ರೀತಿ ಪ್ರಮುಖ ಪಾತ್ರ ವಹಿಸುತ್ತೆ, ಯಾವ ರೀತಿ ಕಸರತ್ನ ನಾವು ಡೈಲಿ ಮಾಡಬೇಕಾಗುತ್ತೆ, ಎಲ್ಲದರ ಬಗ್ಗೆ ತಿಳಿಸ್ಕೊಡ್ತೀವಿ. ಈಗ ಚೋಚೋ ಬಾತ್ನಲ್ಲಿ ಚಿಕ್ಕ ಬ್ರೇಕ್.